ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ನಂಬರ್ ಬದಲಾವಣೆ ಫಿಕ್ಸ್. ನ್ಯೂಸ್ ಏಟಿನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದೆ ಡೇ ಗ್ಯಾಂಗ್. ಈಗಾಗಲೇ ಜೈಲಲ್ಲಿರುವಂತಹ ಈ ಒಂದು ಡಿ ಗ್ಯಾಂಗ್ಗೆ ಸಂಬಂಧಪಟ್ಟಂತಹ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಆರೋಪಿಗಳ ನಂಬರ್ ಬದಲಾವಣೆ ಫಿಕ್ಸ್. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಯಾರ್ಯಾರ ನಂಬರ್ ಬದಲಾಗುತ್ತೆ? ನ್ಯೂಸ್ ಏಟಿನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ದರ್ಶನ್ ಆರೋಪಿ ನಂಬರ್ ಬದಲಾಗತ್ತಾ? ಹಾಗಾದ್ರೆ ಯಾವ್ಯಾವ ಆರೋಪಿಗಳ ನಂಬರ್ ಇಲ್ಲಿ ಚೇಂಜ್ ಆಗುತ್ತೆ? ನಂಬರ್ ಬದಲಾವಣೆ ಇಲ್ಲಿ ಮಾಡ್ತಾ ಇರೋದು ಯಾಕೆ? ಈ ಹಿಂದೆ ಇದ್ದಂತಹ ಆರೋಪಿಗಳ ನಂಬರ್ ಈಗ ಬದಲಾವಣೆ ಮಾಡ್ತಾ ಇರೋದಕ್ಕೂ ಏನ್ ಕಾರಣ? ಡೇ ಗ್ಯಾಂಗ್ಗೆ ಈಗ ಶುರುವಾಗಿದೆ ಅಸಲಿ ಟೆನ್ಷನ್. ಹಾಗಾದ್ರೆ ದರ್ಶನ್ ಮಾತ್ರ ಅಲ್ಲ, ಉಳಿದ ಆರೋಪಿಗಳ ನಂಬರ್ ಕೂಡ ಬದಲಾವಣೆ ಮಾಡಲಾಗುತ್ತೆ. ಯಾವ ಕಾರಣಕ್ಕಾಗಿ? ಪೊಲೀಸರ ತನಿಖೆಯಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿದೆ ಆ ಕಾರಣಕ್ಕಾಗಿಯೇ ಈಗ ಆರೋಪಿಗಳ ನಂಬರ್ ಅನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಪೊಲೀಸರು. ನ್ಯೂಸ್ ಏಟೀನ್ ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗ ಅಸಲಿ ಟೆನ್ಷನ್ ಶುರುವಾಗಿದೆ ಡಿ ಗ್ಯಾಂಗ್ಗೆ. ಕಾರಣ, ಪ್ರತಿ ಒಂದು ಮಾಹಿತಿಯನ್ನ ಬಿಟ್ಟು ಬಿಡದೆ ಕಲೆ ಹಾಕ್ತಾ ಇದೆ ಪೊಲೀಸ್ ಇಲಾಖೆ. ಹಾಗಾದ್ರೆ ಡಿ ನಂಬರ್ ಸೀಕ್ರೆಟ್ ಏನು? ಯಾವ ಕಾರಣಕ್ಕಾಗಿ ನಂಬರ್ ಅನ್ನ ಬದಲಾವಣೆ ಮಾಡಲಾಗ್ತಾ ಇದೆ? ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವ ಸತ್ಯ ಏನು? ಡಿ ಗ್ಯಾಂಗ್ ನ ಆರೋಪಿಗಳ ನಂಬರ್ ಬದಲಾಗುತ್ತಾ? ಬದಲಾಗೋದಾದ್ರೆ ಯಾವ್ಯಾವ ಆರೋಪಿಗಳಿಗೆ ಯಾವ್ಯಾವ ನಂಬರ್ ಅನ್ನ ಈ ಹಿಂದೆ ಕೊಡಲಾಗಿತ್ತು, ಈಗ ಯಾವ ನಂಬರ್ ಅನ್ನ ನೀಡಲಾಗುತ್ತೆ? ಎಫ್ಐಆರ್ ನಲ್ಲಿ ಕೊನೆ ಸ್ಥಾನದಲ್ಲಿ ಇದ್ದವರಿಗೆ ಈಗ ಶಾಕ್ ಮೇಲೆ ಶಾಕ್. ಇವರನ್ನ ನಾಲ್ಕನೇ ಆರೋಪಿ, ಐದನೇ ಆರೋಪಿಗಳನ್ನಾಗಿ ಮಾಡುವ ಸಾಧ್ಯತೆ ಇದೆ. ಕಾರಣ, ಈ ಒಂದು ಪ್ರಕರಣದಲ್ಲಿ ಇವರ ಪಾತ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಇವರ ಪಾತ್ರ ಏನು, ಆ ಪಾತ್ರ ಯಾವೆಲ್ಲ ರೀತಿಯಾಗಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷ್ಯ ಆಗಿದೆ, ಕೊಲೆ ಕೇಸ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದವರು, ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದಂತಹ ಆರೋಪಿಗಳು, ಈ ಹಿನ್ನೆಲೆಯಲ್ಲಿ ಆರೋಪಿಗಳ ಕ್ರಮ ಸಂಖ್ಯೆ ಬದಲಿಗೂ ಕೂಡ ಸಿದ್ಧತೆಯನ್ನ ಮಾಡಲಾಗಿದೆ. ಯಾರು ಪ್ರಮುಖವಾಗಿ ಈಗ ನಂಬರ್ ಬದಲಾವಣೆ ಆಗುತ್ತೆ ಅಂತ ನೋಡೋದಾದ್ರೆ, ಒಂದ್ ಕಡೆ ಸೋನಿ ಗ್ರೂಪ್ ಮಾಲೀಕರಂತ ವಿನಯ್ ಆಗಿರ್ಬೋದು, ಪ್ರದೋಷ್ ಆಗಿರ್ಬೋದು, ನಾಗರಾಜ್, ಧನರಾಜ್, ಈ ನಾಲ್ವರನ್ನ ಆರೋಪಿಗಳ ಲಿಸ್ಟ್ ನ ಎಂಟರ ಒಳಗೆ A8 ಒಳಗಡೆ ಫಿಕ್ಸ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ದರ್ಶನ್ ಕ್ರಮ ಸಂಖ್ಯೆಯಲ್ಲಿ ಬದಲಾವಣೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಚಾರ್ಜ್ ಶೀಟ್ ನಲ್ಲಿ ಈಗಾಗಲೇ ಒಟ್ಟು 17 ಆರೋಪಿಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಅವರ ಪ್ರೊಫೈಲ್ ಅನ್ನ ಕೂಡ ಕಂಪ್ಲೀಟ್ ಆಗಿ ಈಗಾಗಲೇ ಪೊಲೀಸರು ರೆಡಿ ಮಾಡ್ಕೊಳ್ತಿದ್ದಾರೆ. ಇಲ್ಲಿರುವಂತಹ ಪ್ರಮುಖ ವಿಚಾರ, ಆರೋಪಿಗಳ ಕ್ರಮ ಸಂಖ್ಯೆ ಇದೆಯಲ್ಲ, ಅದನ್ನ ಈಗ ಬದಲಾವಣೆ ಮಾಡಲಾಗುತ್ತೆ ಅನ್ನುವಂಥದ್ದು. ಸಾಕ್ಷ್ಯ ನಾಶಕ್ಕೆ ಯಾರು ಪ್ರಯತ್ನ ಪಟ್ಟಿದ್ರು ಕೆಲ ಆರೋಪಿಗಳು, ಅವರ ನಂಬರ್ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ಕೃತ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿರೋದು ಈಗಾಗಲೇ ದೃಢಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅವರ ನಂಬರ್ ಅನ್ನ ಬದಲಾವಣೆ ಮಾಡಲಾಗುತ್ತೆ. ನಾಲ್ವರ ಕ್ರಮ ಸಂಖ್ಯೆ ಈಗ 8 ಬರುವ ಸಾಧ್ಯತೆ. ಈಗ ಅವರು A16, A17, A15, A14 ಇದಾರಲ್ಲ, ಅವರೆಲ್ಲ A1, A2 ಅಲ್ಲಿ, ಈಗ A1 ಪವಿತ್ರ ಗೌಡ, A2 ನಟ ದರ್ಶನ್, ಈ ಕ್ರಮ ಸಂಖ್ಯೆ ಬದಲಾವಣೆ ಇಲ್ಲ. 16, 17, 14, 15 ಯಾರು ಇದ್ದಾರೆ ಅವರ ಸಂಖ್ಯೆ A8 ಒಳಗೆ ಬರುವಂತಹ ಸಾಧ್ಯತೆ ಇದೆ. ಚಾರ್ಜ್ ಶೀಟ್ ನಲ್ಲಿ ಆರೋಪಿಗಳ ಸಂಖ್ಯೆಯನ್ನ ಬದಲು ಮಾಡುವಂತಹ ಸಾಧ್ಯತೆ ಇದೆ. ಕಾರಣ ಇಷ್ಟೇ. ಈಗ ಅಂದ್ರೆ ಅವರ ಪಾತ್ರ ಎಲ್ಲ ಬಹಳ ಮುಖ್ಯ ಆಗಿದೆ. ಅವರು ಅಲ್ಲಿ ಸಾಕ್ಷ್ಯವನ್ನ ನಾಶ ಪಡಿಸುವಂತಹ ಪ್ರಯತ್ನ ಮಾಡಿದ್ದಾರೆ ಅಂತ. ಏನೈನ ಆಗಿರುವಂತಹ ಆರೋಪಿ ಧನರಾಜ್ ಇದನಲ್ಲ, ಈಗ ಆತನ ನಂಬರ್ ಚೇಂಜ್ ಆಗುವ ಸಾಧ್ಯತೆ ಇದೆ. A8 ಒಳಗಡೆ ಬರುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಮೆಗಾನ್ ಡಿವೈಸ್ ಅನ್ನ ಆತನೇ ಪರ್ಚೇಸ್ ಮಾಡಿದ್ದು, ಕರೆಂಟ್ ಶಾಕ್ ಕೊಡಬೇಕು ಅಂತ ಹೇಳಿ. ಇನ್ನು A10 ಇದ್ದಾರೆ ಆರೋಪಿ ವಿನಯ್. A10 ಆಗಿರುವಂತಹ ವಿನಯ್ ನಂಬರ್ ಕೂಡ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ಮೊದಲೇದಾಗಿ ಸ್ಟೋನಿ ಬ್ರೂಕ್ ಅಲ್ಲಿ ಅಲ್ಲಿ ಪಾರ್ಟಿ ಮಾಡಿ ಅಲ್ಲಿಂದ ಹೋಗಿರೋದು, ಆ ನಂತರ ಅಲ್ಲಿ ನಡೆದಂತಹ ಘಟನಾವಳಿಗಳು ಇವೆಲ್ಲವೂ ಕೂಡ ಪ್ರಮುಖ ಪಾತ್ರ ವಹಿಸಿದ್ದು ಅಲ್ಲಿ ವಿನಯ್. ನಾಗರಾಜ್ A11 ಆಗಿರುವಂಥದ್ದು, ನಾಗರಾಜ್ ಕೂಡ ಈಗ A8 ಆರೋಪಿಯಾಗಿ ಬರುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಆತನ ಪಾತ್ರ ಕೂಡ ಇಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿರುವಂಥದ್ದು.
ಪ್ರದೋಷ್ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ನಾವು ಈ ಹಿಂದೆ ಕೂಡ ಮಾಹಿತಿನ ಕೊಡ್ತಾ ಇದ್ವಿ, ಆತನಿಗೆ ಏನು ಗೊತ್ತಿಲ್ಲ, ಪಾರ್ಟಿ ಮಾಡಿ ಪ್ರದೋಷ್ ಹೋಗು ಮನೆಗೆ ಅಂತ ಹೋದರೂ ಕೂಡ ಆತ ನೇರವಾಗಿ ಈಗ ಪಟ್ಟಣಗೆರೆ ಶೆಡ್ಗೆ ಹೋಗ್ತಾನೆ. ಪಟ್ಟಣಗೆರೆ ಶೆಡ್ಗೆ ಹೋದ ಬಳಿಕ ಪ್ರಮುಖವಾಗಿ ದರ್ಶನ್ಗೆ ಮಾಹಿತಿ ಕೊಡುವಂಥದ್ದು ಆರೋಪಿಗಳಿಗೆ ಅಲ್ಲಿ ಏನೇನು ಆಗಿತ್ತು, ರೇಣುಕಸ್ವಾಮಿಗೆ ಕೊಲೆ ಆದ ನಂತರ ಅದನ್ನು ಶವವನ್ನು ಅಲ್ಲಿ ಅಲ್ಲಿ ರಾಜಕಾಲುವೆಗೆ ಬಿಸಾಡೋದ್ರವರೆಗೂ ಕೂಡ ಈತ ಪ್ರಮುಖ ಪಾತ್ರ ವಹಿಸಿದ್ದ. ಹಾಗಾಗಿ ಈತ ಈಗ A14 ಇದ್ರು ಕೂಡ A8 ಒಳಗೆ ಇರುವಂತಹ ಚಾನ್ಸಸ್ ಇದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಮೊದಲನೇದಾಗಿ ತನಿಖೆ ಮಾಡುವ ಸಂದರ್ಭದಲ್ಲಿ ಅಥವಾ FIR ಹಾಕುವ ಸಂದರ್ಭದಲ್ಲಿ ಇರುವಂತಹ ಆರೋಪಿಗಳ ನಂಬರ್ಗೂ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡುವಂತಹ ನಂಬರ್ಗೂ ಏನೆಲ್ಲ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ? ನವಿತಾ, ಏನು ಈ ಒಂದು ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಸುಮಾರು 17 ಮಂದಿ ಆರೋಪಿಗಳಿದ್ದಾರೆ. ಅದರಲ್ಲಿ 17 ಮಂದಿ ಆರೋಪಿಗಳನ್ನು ಒಂದೊಂದು ಸಂಖ್ಯೆಯಲ್ಲಿ ಗುರುಸಿಗ ಅವರನ್ನು ಒಂದು ಏನು FIR ಅನ್ನು ಮಾಡಿದರು. ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಒಂದು ಆರೋಪಿತರ ಸಂಖ್ಯೆ ಏನಿದೆ ಅದು ಕೂಡ ಈಗ ಬದಲಾಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಈಗಾಗಲೇ ಈ ಒಂದು ಪ್ರಕರಣದ ತನಿಖೆ ಬಹಳ ವೇಗವಾಗಿ ತನಿಖೆ ನಡೀತಾ ಇದೆ, ಮತ್ತು ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನು ಕೂಡ ಪೊಲೀಸರು ಮಾಡಬೇಕಾಗುತ್ತೆ. ಆದ್ದರಿಂದ ಈಗ ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳ ಒಂದು ಸಂಖ್ಯೆಯನ್ನು ಬದಲಾಯಿಸೋದಕ್ಕೆ ಕೂಡ ಈಗ ಪೊಲೀಸರು ಮುಂದಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ವಿನಯ್ ಇರ್ಬೋದು, ಪ್ರದೂಷ್ ಇರ್ಬೋದು, ಮತ್ತು ಧನರಾಜ್ ಹಾಗೂ ನಾಗರಾಜ್ ಏನಿದ್ರೆ ಇವರ ಒಂದು ಪಾತ್ರಗಳ ಒಂದು ಮೇಲೆ ಒಂದು ತನಿಖೆಯನ್ನು ಮಾಡಿದಾಗ ಅವ್ರ ಮೇಲೆ ಒಂದು ಗಂಭೀರ ಆರೋಪಿಗಳಿದ್ದಾವೆ, ಮತ್ತು ಬಹಳಷ್ಟು ಸಾಕ್ಷಿಗಳು ಕೂಡ ಅವ್ರ ಮೇಲೆ ಲಭ್ಯ ಆಗಿರೋದ್ರಿಂದ ಅವರ ಒಂದು ಆರೋಪಿಗಳ ಒಂದು ಸಂಖ್ಯೆ ಕೂಡ ಈಗ ಬದಲಾವಣೆ ಮಾಡಿ ಅದನ್ನು 8ರ ಒಳಗಡೆ ತರೋದಕ್ಕೂ ಕೂಡ ಈಗ ಪೊಲೀಸರು ಮುಂದಾಗಿರೋದು. ಯಾಕೆಂದರೆ ಪ್ರದೂಷ್ ಏನಿದ್ದಾನೆ, ಈತ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಒಂದು ರೋಲ್ ಇದೆ, ಮತ್ತು ಸಾಕ್ಷಿಗಳನ್ನು ನಾಶಪಡಿಸೋದಕ್ಕೂ ಕೂಡ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಟ್ಟಿದ್ದಾನೆ. ಮತ್ತು ಇದೇ ವೇಳೆ ವಿನಯ್ ಕೂಡ ಒಂದು ಈ ಒಂದು ಪ್ರಕರಣದಲ್ಲಿ ಒಂದು ಹೆಚ್ಚಿನ ಒಂದು ರೋಲ್ ಇರೋದು ಕೂಡ ಕಂಡು ಬಂದಿದೆ. ಮತ್ತು ಇನ್ನು ಉಳಿದಂತೆ ಏನು ಧನರಾಜ್ ಏನಿದ್ದಾನೆ, ಈತ ಒಂದು ಕರೆಂಟ್ ಮೆಗ್ಗರನ್ನು ಒಂದು ಪರ್ಚೇಸ್ ಮಾಡಿ ಅದರ ಆ ಮೂಲಕ ಒಂದು ಕರೆಂಟನ್ನು ಶಾಕ್ ಕೊಡೋದಕ್ಕೂ ಕೂಡ ಆತನೇ ಮುಂದಾಗಿರ್ತಾನೆ. ಆದ್ದರಿಂದ ಈತನ ವಿರುದ್ಧ ಸಂಗ್ರಹ ಆಗಿರುವಂಥ ಒಂದು ಸಾಕ್ಷಿಗಳ ಒಂದು ಆಧಾರದ ಮೇಲೆ ಈಗ ಆರೋಪಿಗಳ ಒಂದು ಸಂಖ್ಯೆಯನ್ನು ಬದಲಾಯಿಸಿ ಅದನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡೋದಕ್ಕೂ ಕೂಡ ಈಗ ಪೊಲೀಸರು ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ನವಿತಾ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್.